ನಮಸ್ಕಾರ ವೀಕ್ಷಕರೇ. ಶೃಂಗೇರಿ ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ನಡುವೆ ಹಚ್ಚ ಹಸಿರಿನ ಮಲೆನಾಡಿನ ಸಿರಿಯಲ್ಲಿ ಮೈತುಂಬಿ ಹರಿಯುವ ತುಂಗಿಯ ಮಡಿಲಲ್ಲಿ ಸ್ಥಾಪಿತವಾಗಿರುವ ಪುಣ್ಯಕ್ಷೇತ್ರ ಶೃಂಗೇರಿ ಶಾರದಾಂಬಾ ದೇವಸ್ಥಾನ. ಸುಮಾರು 8ನೇ ಶತಮಾನದಲ್ಲಿ ಶಂಕರಾತ್ರೇಯರಲ್ಲಿ ಒಬ್ಬರಾದ ಅದ್ವೈತ ಸಿದ್ಧಾಂತ ಪ್ರತಿಪಾದಕರಾದ ಶ್ರೀ ಶಂಕರಾಚಾರ್ಯರು ಸನಾತನ ಧರ್ಮವನ್ನು ಒಟ್ಟುಗೂಡಿಸಲು ದೇಶಾದ್ಯಂತ ಸಂಚಾರ ಮಾಡಿ ಅದ್ವೈತ ಸಿದ್ಧಾಂತವನ್ನು ಲೋಕಕ್ಕೆ ಸಾರಿದ ಮಹನೀಯ. ಇವರು ನಾಲ್ಕು ದಿಕ್ಕಿಗೆ ಚತುರ್ವೇದಗಳನ್ನು ಪ್ರತಿನಿಧಿಸುವ ನಾಲ್ಕು ಪೀಠಗಳನ್ನು ಸ್ಥಾಪನೆ ಮಾಡುತ್ತಾರೆ. ಅವು ಪೂರ್ವಕ್ಕೆ ಋಗ್ವೇದವನ್ನು ಪ್ರತಿನಿಧಿಸುವ ಗೋವರ್ಧನ ಪೀಠ, ಪಶ್ಚಿಮಕ್ಕೆ ಸಾಮವೇದವನ್ನು ಪ್ರತಿನಿಧಿಸುವ ಕಾಳಿಕಾಪೀಠ, ಉತ್ತರಕ್ಕೆ ಅಥರ್ವಣ ವೇದವನ್ನು ಪ್ರತಿನಿಧಿಸುವ ಜ್ಯೋತಿರ್ಪೀಠ ಹಾಗೂ ದಕ್ಷಿಣಕ್ಕೆ ಯಜುರ್ವೇದವನ್ನು ಪ್ರತಿನಿಧಿಸುವ ಶಾರದಾ ಪೀಠ. ಹೀಗೆ ನಾಲ್ಕು ಪೀಠಗಳನ್ನು ಸ್ಥಾಪಿಸಿದ ಶಂಕರಾಚಾರ್ಯರ ಮೊದಲ ಪೀಠ ಶೃಂಗೇರಿಯ ಶಾರದಾ ಪೀಠ. ಶಂಕರಾಚಾರ್ಯರು ಈ ಸ್ಥಳದಲ್ಲೇ ಶಾರದಾ ಪೀಠವನ್ನು ಸ್ಥಾಪನೆ ಮಾಡೋಕು ಒಂದು ಅಚ್ಚರಿ ಕಾರಣ ಇದೆ. ಒಂದು ಸಾರಿ ಶಂಕರಾಚಾರ್ಯರು ಲೋಕಸಂಚಾರ ಮಾಡುತ್ತಾ ಬಿರು ಬಿಸಿಲಿನಲ್ಲಿ ತುಂಗೆ ದಡದಲ್ಲಿ ಸಾಗುವಾಗ ಒಂದು ನಂಬಲಾಗದ ದೃಶ್ಯವನ್ನು ನೋಡುತ್ತಾರೆ. ಅದೇನೆಂದ್ರೆ ಒಂದು ತುಂಬು ಗರ್ಭಿಣಿ ಹೆರಿಗೆ ನೋವಲ್ಲಿರುವ ಕಪ್ಪೆಗೆ ಒಂದು ಹಾವು ತನ್ನ ಹೆಡೆಯಿಂದ ಬಿಸಿಲು ಬೀಳದಂತೆ ನೆರಳಾಗಿ ನಿಂತಿರುತ್ತೆ. ಇದನ್ನು ನೋಡಿ ಅಚ್ಚರಿಗೊಂಡ ಶಂಕರಾಚಾರ್ಯರು ಇವು ಸಹಜವಾಗಿ ಬದ್ಧ ವೈರಿಗಳು, ಒಂದನ್ನು ಕಂಡರೆ ಒಂದಕ್ಕೆ ಆಗೋದಿಲ್ಲ, ಆದ್ರೆ ಇಲ್ಲಿ ಎಲ್ಲವೂ ವಿಭಿನ್ನವಾಗಿದೆ. ಹೀಗೆ ಬದ್ಧ ವೈರಿಗಳು ಒಬ್ಬರಿಗೊಬ್ಬರು ಸಹಾನುಭೂತಿ ತೋರುವ ನೆಲ ಎಷ್ಟು ಪವಿತ್ರವಾದದ್ದು ಎಂದು ಅರಿತು ಶಂಕರಾಚಾರ್ಯರು ಮೊದಲ ಪೀಠವಾದ ಶಾರದಾ ಪೀಠವನ್ನು ಇಲ್ಲೇ ಸ್ಥಾಪನೆ ಮಾಡುತ್ತಾರೆ. ಈಗಲೂ ಈ ದೃಶ್ಯವನ್ನು ಕಪ್ಪೆ ಶಂಕರ ಎನ್ನುವ ದೇವಸ್ಥಾನದಲ್ಲಿ ಕಾಣಬಹುದಾಗಿದೆ. ಶಂಕರಾಚಾರ್ಯರು ತಮ್ಮ 32 ವರ್ಷಗಳ ಜೀವಿತಾವಧಿಯಲ್ಲಿ 12 ವರ್ಷಗಳ ಕಾಲ ಶೃಂಗೇರಿಯಲ್ಲೇ ನೆಲೆಸಿದ್ದರು. ಆದಿಶಂಕರಾಚಾರ್ಯರು ಶಾರದೆಯನ್ನು ನಿಂತ ಭಂಗಿಯಲ್ಲಿ ಶ್ರೀಗಂಧದಲ್ಲಿ ನಿರ್ಮಾಣ ಮಾಡಿ ಪ್ರತಿಷ್ಠಾಪಿಸಿದ್ದರಂತೆ. ನಂತರ 14ನೇ ಶತಮಾನದಲ್ಲಿ ವಿಜಯನಗರದ ಅರಸರ ಆಳ್ವಿಕೆ ಸಮಯದಲ್ಲಿ ಶ್ರೀ ವಿದ್ಯಾರಣ್ಯರು ಕುಳಿತ ಭಂಗಿಯಲ್ಲಿರುವ ಬಂಗಾರದ ಶಾರದಾಂಬೆಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಹೀಗೆ ಶಾರದಾ ಮಾತೆ ಶೃಂಗೇರಿಯಲ್ಲಿ ನೆಲೆಸಿದಳು. ಭೂಮಿಗೆ ಶೃಂಗೇರಿ ಅನ್ನುವ ಹೆಸರು ಬರಲು ಮೊದಲು ಈ ಬೆಟ್ಟದಲ್ಲಿ ಋಷಿ ವಿಭಾಂಡಕ ಹಾಗೂ ಅವನ ಮಗ ಋಷ್ಯಶೃಂಗ ವಾಸಿಸುತ್ತಿರುತ್ತಾರೆ. ಹಾಗಾಗಿ ಈ ಬೆಟ್ಟವನ್ನು ಮೊದಲು ಋಷ್ಯಶೃಂಗಗಿರಿ ಅಂತ ಕರೀತಾ ಇದ್ರು. ಅದನ್ನು ಈಗ ಶೃಂಗೇರಿ ಅಂತ ಕರೆಯಲಾಗುತ್ತಿದೆ. ಇನ್ನು ಇಲ್ಲಿ ಶಾರದೆಯನ್ನು ಉಭಯಭಾರತಿ ಎಂಬ ಹೆಸರಿನಲ್ಲಿ ಭಕ್ತಿಯಿಂದ ಪೂಜಿಸಲಾಗುತ್ತೆ. ಈ ಶಾರದೆಯನ್ನು ಪೂಜಿಸಿದರೆ ಬ್ರಹ್ಮ, ಶಿವ ಹಾಗೂ ವಿಷ್ಣುವಿನ ಆಶೀರ್ವಾದ ದೊರಕುತ್ತದೆ ಎಂಬ ನಂಬಿಕೆ ಇದೆ. ಹಾಗೆಯೇ ಈ ಸ್ಥಳದ ಇನ್ನೊಂದು ವಿಶೇಷತೆ ಎಂದರೆ ಇಲ್ಲಿ ಹರಿಯುವ ಪವಿತ್ರವಾದ ನದಿಯಾದ ತುಂಗೆಯಲ್ಲಿರುವ ಮೀನುಗಳ ರಾಶಿ. ಇವುಗಳನ್ನು ನೋಡುವುದೇ ಒಂದು ಭಾಗ್ಯ. ಇನ್ನು ಈ ಶೃಂಗೇರಿಯಲ್ಲಿ ಚಂದ್ರಮೌಳೇಶ್ವರ ಲಿಂಗವನ್ನು ಕಾಣಬಹುದು. ಇದನ್ನು ಶಿವನು ಶಂಕರಾಚಾರ್ಯರಿಗೆ ಪ್ರತ್ಯಕ್ಷನಾಗಿ ಆಶೀರ್ವಾದ ರೂಪದಲ್ಲಿ ತನ್ನ ಸ್ಫಟಿಕದ ಲಿಂಗವನ್ನು ನೀಡಿದ್ದ ಅನ್ನೋ ನಂಬಿಕೆ ಇದೆ. ಸ್ಫಟಿಕದ ಲಿಂಗವನ್ನು ಶಂಕರರು ಪ್ರತಿದಿನ ಪೂಜಿಸುತ್ತಿದ್ದರು ಎಂದು ಹೇಳಲಾಗುತ್ತಿದೆ. ಇಂದಿಗೂ ಚಂದ್ರಮೌಳೇಶ್ವರ ಲಿಂಗಕ್ಕೆ ಪ್ರತಿದಿನ ರಾತ್ರಿ 8:30ಕ್ಕೆ ತಪ್ಪದೇ ಪೂಜೆ ನಡೆಯುವುದನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ವಿದ್ಯಾಶಂಕರ ದೇವಾಲಯವನ್ನು ವಿಜಯನಗರದ ಸಾಮ್ರಾಜ್ಯದ ಆಡಳಿತದ ಸಂದರ್ಭದಲ್ಲಿ ಹಕ್ಕಬುಕ್ಕರ ಗುರುಗಳಾದ ವಿದ್ಯಾರಣ್ಯರ ಸಮ್ಮುಖದಲ್ಲಿ ನಿರ್ಮಾಣ ಮಾಡಲಾಗಿದ್ದು ತುಂಬಾ ವೈವಿಧ್ಯತೆಯಿಂದ ಕೂಡಿದೆ. ಇಲ್ಲಿಯ ವಿಶೇಷತೆ ಏನೆಂದರೆ ಇಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗದ ಮೇಲೆ ಬೀಳುವಂತೆ ದೇವಸ್ಥಾನವು ರಚನೆಯಾಗಿದೆ. ಹಾಗೂ ಈ ದೇವಸ್ಥಾನದಲ್ಲಿ 12 ಕಂಬಗಳಿದ್ದು ಒಂದೊಂದು ಕಂಬ ಒಂದೊಂದು ರಾಶಿಯನ್ನು ಪ್ರತಿನಿಧಿಸುತ್ತದೆ. ಅಷ್ಟೇ ಅಲ್ಲದೆ ವರ್ಷದ 12 ತಿಂಗಳುಗಳನ್ನು ಪ್ರತಿನಿಧಿಸುತ್ತವೆ. ಹಾಗೆ ಶಂಕರಾಚಾರ್ಯರ ದೇವಸ್ಥಾನವನ್ನು ಇಲ್ಲಿ ಕಾಣಬಹುದಾಗಿದೆ. ಇನ್ನು ಈ ಪವಿತ್ರ ಸ್ಥಳದಲ್ಲಿ ಆದಿಶಂಕರಾಚಾರ್ಯರು ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಅವುಗಳಲ್ಲಿ ಪೂರ್ವದಲ್ಲಿ ಕಾಲಭೈರವ ದೇವಸ್ಥಾನ, ಪಶ್ಚಿಮದಲ್ಲಿ ಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ,
ಉತ್ತರದಲ್ಲಿ ಕಾಳಿಕಾಂಬ ದೇವಸ್ಥಾನ ಹಾಗೂ ದಕ್ಷಿಣದಲ್ಲಿ ದುರ್ಗಾಂಬ ದೇವಸ್ಥಾನಗಳಿವೆ. ಇನ್ನು ಮಕ್ಕಳ ಅಕ್ಷರಾಭ್ಯಾಸಕ್ಕೆ ಶೃಂಗೇರಿ ಪ್ರಮುಖ ಸ್ಥಳವಾಗಿದೆ. ಇಲ್ಲಿ ವಿದ್ಯಾದೇವತೆಯಾದ ಸರಸ್ವತಿಯ ಪ್ರತಿರೂಪವಾಗಿರುವ ಶಾರದಾ ಮಾತೆಯ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸ ಮಂಟಪವಿದ್ದು 2 ವರ್ಷದ ಮಕ್ಕಳಿಂದ ಹಿಡಿದು 5 ವರ್ಷದ ಮಕ್ಕಳವರೆಗೆ ಕರೆತಂದು ಶಾರದೆಯ ಸನ್ನಿಧಾನದಲ್ಲಿ ಅಕ್ಕಿಯಲ್ಲಿ ಮೊದಲ ಅಕ್ಷರಾಭ್ಯಾಸ ಮಾಡಿಸುತ್ತಾರೆ. ಹೀಗೆ ಅಕ್ಷರಾಭ್ಯಾಸ ಮಾಡಿಸುವುದರಿಂದ ಮಕ್ಕಳು ಒಳ್ಳೆ ಜ್ಞಾನ ಹಾಗೂ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಾಧಿಸಿ ಜೀವನದಲ್ಲಿ ಶಾರದೆಯ ದಯೆಯಿಂದ ಯಶಸ್ಸನ್ನು ಕಾಣುತ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗೆಯೇ ಇಲ್ಲಿ ಪ್ರತಿದಿನ ಹಸಿದು ಬಂದ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಮಧ್ಯಾಹ್ನ ಹಾಗೂ ಸಂಜೆ ಅನ್ನದಾಸೋಹವು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಇಲ್ಲಿಗೆ ಬಂದ ಪ್ರತಿ ಭಕ್ತರು ಪ್ರಸಾದವನ್ನು ಸ್ವೀಕರಿಸುವುದರ ಮೂಲಕ ಶಾರದೆಯ ಕೃಪೆಗೆ ಪಾತ್ರರಾಗುತ್ತಾರೆ. ಶೃಂಗೇರಿಯಲ್ಲಿ 11 ದಿನಗಳ ಕಾಲ ನಡೆಯುವ ನವರಾತ್ರಿ ಹಬ್ಬವು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಆ 11 ದಿನಗಳ ಕಾಲ ಶಾರದಾಂಬೆಗೆ ಪ್ರತಿದಿನವೂ ಒಂದೊಂದು ಅಲಂಕಾರವಿರುತ್ತದೆ. ಅದರಲ್ಲಿ ಹಂಸವಾಹನ ಅಲಂಕಾರ, ಋಷಭವಾಹನ ಅಲಂಕಾರ, ಮಯೂರವಾಹನ ಅಲಂಕಾರ, ಗರುಡವಾಹನ ಅಲಂಕಾರ, ಇಂದ್ರಾಣಿ ಅಲಂಕಾರ, ವೀಡಾ ಶಾರದ ಅಲಂಕಾರ, ಮೋಹಿನಿ ಅಲಂಕಾರ, ರಾಜರಾಜೇಶ್ವರಿ ಅಲಂಕಾರ, ಸಿಂಹವಾಹನ ಅಲಂಕಾರ, ಗಜಲಕ್ಷ್ಮಿ ಅಲಂಕಾರಗಳನ್ನು ಮಾಡಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇಲ್ಲಿ ವಿಶೇಷವಾಗಿ ಶುಕ್ರವಾರದಂದು ವಿಶೇಷ ಪೂಜೆ, ಉತ್ಸವ, ಮೆರವಣಿಗೆ ಹೀಗೆ ಹಲವು ಪ್ರಮುಖ ವಿಶೇಷ ಕಾರ್ಯಕ್ರಮಗಳು ಜರುಗುತ್ತವೆ. ಲಕ್ಷಾಂತರ ಭಕ್ತಾದಿಗಳು ಜಾತಿ ಭೇದವಿಲ್ಲದೆ ಈ ಪವಿತ್ರ ಸ್ಥಳಕ್ಕೆ ಬಂದು ಶ್ರೀ ಶಾರದಾಂಬೆಯ ದರ್ಶನ ಪಡೆದು ಕಣ್ತುಂಬಿಕೊಳ್ಳುತ್ತಾರೆ, ಹಾಗೆ ಶಾರದೆಯ ಕೃಪೆಗೆ ಪಾತ್ರರಾಗುತ್ತಾರೆ. ಇನ್ನು ನೀವು ಒಂದು ಸಾರಿಯಾದರೂ ಈ ಪುಣ್ಯ ಸ್ಥಳಕ್ಕೆ ಭೇಟಿ ನೀಡಿ ಜ್ಞಾನದಾಯಿನಿ ವಿದ್ಯಾದೇವತೆಯಾದ ಶಾರದಾ ಮಾತೆಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.